ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ಬ್ಲಾಗಲ್ಲಿ ನಮ್ಮ ಬರ್ಡ್ಸ್ಗಳು ಆಕ್ಚುಲಿ ಎವ್ರಿ ಕೂಡ ಬಂದ್ಬಿಟ್ಟಿದ್ದೀನಿ, ಆ ಬ್ಲಾಗ್ನ ಆಲ್ರೆಡಿ ಶುರು ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನೋಡ್ತೀರಾ ನೀವು, ನಮ್ಮ ಬರ್ಡ್ಸ್ಗಳೆಲ್ಲ ಇವತ್ತು ಸ್ವಿಮ್ಮಿಂಗ್ ಬಿಟ್ಬಿಟ್ಟಿದ್ದೀನಿ. ಅಂದರೆ ಮಾಮೂಲಿ ಆ್ಯಸ್ ಯೂಶ್ವಲ್ ಬಾತಿಂಗು. ಇವರು ಯಾಕೋ ಗೊತ್ತಿಲ್ಲ, ಈ ಪೇಪರ್ ಗೀಪರ್ ಎಲ್ಲ ಕಡಿತಾರೆ. ಅಂದರೆ ಪೇಪರ್ ಏನಕ್ಕೆ ಕಡಿತಾರೆ ಅಂತಂದರೆ ಬ್ರೀಡಿಂಗ್ ಬಾಕ್ಸ್ ಕಡಿವೆ ಅಂತ ಅದು ಸೂಚನೆ. ಸೊ ನಾನಂತೂ ಬ್ರೀಡಿಂಗ್ ಬಾಕ್ಸ್ ಕೊಡಲ್ಲ ಅವ್ರಿಗೆ, ಏನೇ ಇದ್ರೂ ಮಳೆ ಬಂದಮೇಲೆ ಕೊಡೋದು, ಮಳೆ ಬೀಳಬೇಕು. ಸೊ ಇವತ್ತು ಎಲ್ಲರೂ ಕೂಡ ಸೆಕೆ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನು ಕೊಟ್ಟಿದ್ದು ಬೆಳಗ್ಗೆ ಹೊತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿರೋದ್ರೆ ಫ್ರೆಶ್ ವಾಟರ್ ಕೊಡ್ತೀನಿ ಅಂತ. ಡೈಲಿ ಸಂಜೆ ನೀರು ತೆಗೆದ್ಬಿಟ್ಟು ಬೆಳಗ್ಗೆ ಕೊಡ್ತೀನಿ. ಸೊ ಬೆಳಗ್ಗೆ ಕೊಟ್ಟಿದ್ದ ತಕ್ಷಣ ಫೀಡರಲ್ಲೇ ಸ್ನಾನ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸೊ ಅದಕ್ಕಾಗಿ ನಾನು ಮಾಮೂಲಿಯಾಗಿ ಒಂದು ಟಬ್ಬು ಕೊಟ್ಟೆ. ಇವಾಗೇನು ನಾರ್ಮಲಾಗಿ ಸಾಫ್ಟ್ ಫುಡ್ ಎಲ್ಲ ಹಾಕಿದ್ದೆ ನಮ್ಮನ್ನೇ, ಅದೇ ಟಬ್ಗೆ ಸ್ವಿಮ್ ಮಾಡ್ಬಿಟ್ಟು ನೀರು ಹಾಕಿ ಕೊಟ್ಟೆ. ಸ್ವಿಮ್ಮಿಂಗ್ ಪೂಲ್ ಥರ ಇರಲಿ, ರೌಂಡ್ ಶೇಪಲ್ಲಿ ಅಂದ್ಬಿಟ್ಟು ಎಲ್ಲರೂ ಸ್ನಾನ ಮಾಡ್ಕೊಂಡವ್ರೆ. ಇವಾಗ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ಅದು ಯಾವ ಥರ ಎಲ್ಲ ಸ್ನಾನ ಮಾಡ್ತವ್ರೆ ಅಂತ. ಆ್ಯಕ್ಚುಲಿ ನಾನು ಕೂತ್ರೆ ಎದುರುಕಂತಾರೆ, ಅಂದರೂ ಕೂಡ ನಿಮಗೆ ತೋರಿಸ್ತೀನಿ ನಾನು. ಗೈಸ್, ಇಷ್ಟು ದಿನ ಕೇಳಿರೋ ಪ್ರಶ್ನೆ, ಒಂದು ವಿಡಿಯೋದಲ್ಲಿ ಅಟ್ಲೀಸ್ಟ್ ಒಂದು ಎರಡು ಕಮೆಂಟ್ ಆದರೂ ಇರೋದು, ಬ್ರೋ ಕಾಕ್ಟೇಲ್ ತೋರಿಸಿ, ಬ್ರೋ ನಿಮ್ಗೆ ಇಲ್ಲಿರೋ ಕಾಕ್ಟೇಲ್ ತೋರಿಸಿ ಅಂತ. ಆ್ಯಕ್ಚುಲಿ ಈ ರೋ ಮಾಡಿದ್ದೆ ಕಾಕ್ಟೇಲ್ಗೋಸ್ಕರ. ಈ ರೋ ಮತ್ತು ನೋಡಿ ಆ ಕೆಜು ಮತ್ತು ಈ ಕೆಜು ಒಟ್ಟು ಒಂದು 6 ಪೇರ್ ಇತ್ತು. ಇವಾಗ 6 ಪೇರಲ್ಲಿ ನಿಮಗೆ ಗೊತ್ತಿರೋ ಒಂದು ಸೇಲ್ ಮಾಡಿದ್ದೀನಿ, ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಕೊಟ್ಟಿದ್ದೀನಿ. ನೀವು ಲಾಸ್ಟ್ ಸುಮಾರು 1 ತಿಂಗಳ ಮುಂಚೆ ವಿಡಿಯೋ ನೋಡಿದ್ರೆ ಅದರಲ್ಲಿ ಸೇಲ್ ಕೂಡ ಇದೆ ಅಂತ ಹೇಳಿದ್ದೆ, ಅದೆಲ್ಲ ಸೋಲ್ಡ್ ಔಟ್ ಆಗಿದೆ ಇವಾಗ. ಸೊ ಇವತ್ತಿನ ಮೊದಲನೇ ಪೇರು ನೋಡಿ, ಇದು ಮ್ಯೂಟೇಷನ್ ಬಂದ್ಬಿಟ್ಟು ಅಲ್ಬಿನೋ ಪೈಡು, ಮತ್ತು ಇದು ಅಲ್ಬಿನೋ, ಅಲ್ಬಿನೋ ಅಂದರೆ ವೈಟು ಫುಲ್ಲು, ಅದೇ ಥರನೇ ಇದು ಕೂಡ ಸೇಮು. ಮತ್ತು ಕೆಳಗಡೆ ಒಂದಿದೆ, ಇದು ಆ್ಯಕ್ಚುಲಿ ಸಿನಿಮಾನ್ ಪರ್ಲು, ಮತ್ತು ಮೇಲ್ ಕೂಡ ಪರ್ಲ್ ಇದೆ. ಮೇಲ್ ಪರ್ಲ್ ಬರೋದೇ ರೇರು, ಅದರಲ್ಲಿ ಮೇಲು ಪರ್ಲು, ಫೀಮೇಲ್ ಪರ್ಲು ಜಾಸ್ತಿ, ಯಾವಾಗಲೂ ಪರ್ಲಲ್ಲಿ ಫೀಮೇಲೇ ಬರೋದು, ಮೇಲ್ ಪರ್ಲು ರೇರು. ಸೊ ಆ ರೇರ್ ಮೇಲು ಇಲ್ಲಿದೆ ನೋಡಿ, ಪ್ಯಾಟ್ರನ್ಸ್ ಇದೆ ಅದ್ರ ಮೇಲೆ, ಅದು ನಿಮಗೆ ಗ್ರೇ ಥರ ಕಾಣುತ್ತೆ, ಬಟ್ ಅದ್ರ ಮೇಲೆ ಒಂದು ಯೆಲ್ಲೋ ಕಲರ್ ಪ್ಯಾಟ್ರನ್ ಇದೆ ನೋಡಿ, ಮಾರ್ಕಿಂಗ್. ಸೊ ಅದರಿಂದ ಇದಕ್ಕೆ ಬ್ರೀಡಿಂಗ್ ಬಾಕ್ಸ್ಗಳು ನೋಡಿ, ಇಲ್ಲಿದೆ ಇದೆ ಬ್ರೀಡಿಂಗ್ ಬಾಕ್ಸ್ಗಳು ನೋಡಿ. ನಾನು ಹೇಳ್ದಂಗೆ 6 ಕೆಜಿ ಇತ್ತು ಅಂತ ಹೇಳಿದ್ನಲ್ಲ, ಬ್ರೀಡಿಂಗ್ ಬಾಕ್ಸ್ ನೋಡಿ, 1, 2, 3, 4, 5, ಇಲ್ಲೊಂದಿದೆ 6, ಒಟ್ಟು 6 ಬ್ರೀಡಿಂಗ್ ಬಾಕ್ಸು ಎಲ್ಲ ಇವಾಗ ರೆಸ್ಟಿಗೆ ಬಿಟ್ಟಿರೋದ್ರಿಂದ ಸೈಡಿಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಮುಂಬರೋ ಬ್ರೀಡಿಂಗ್ ಸೀಸನಲ್ಲಿ ಬ್ರೀಡಿಂಗ್ ಹಾಕಬೇಕು. ಮತ್ತು ನಮ್ಮ ಫಿಂಚಸ್ ನೋಡಿ ಗೈಸ್, ಫಿಂಚಸ್ಸು ಇದು ಒಂದೇ ಒಂದು ಫಿಂಚು ಗೈಸ್, ಅವತ್ತಿಂದ ಇವತ್ತವರೆಗೂ ಐತೆ. ಗೊತ್ತಿಲ್ಲ ಇದು ಒಂದೇ ಒಂದು ಹೇಗಿದೆ ಅಂತ, ಬೇರೆ ಬರ್ಡ್ಸನ್ನ ನೋಡ್ಕೊಂಡಿದ್ಯಾ, ಏನು ಮೋಟಿವೇಶನ್ನು ಅನ್ನೋದು ಮ್ಯಾಟ್ರ್ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀರು ಊಟ ಅಂತೂ ಕೊಡ್ತಾ ಇರ್ತೀನಿ ರೆಗ್ಯುಲರಾಗಿ, ಇಲ್ಲಾಂದರೆ ಎಲ್ಲಿರೋದು, ಇದು ನೀರು ಊಟ ಎಲ್ಲ ನೀಟಾಗೆ ಕೊಡ್ತಾಯಿದ್ದೀನಿ. ಹಂಗಾಗಿನೇ ಇದು ಒಂದೇ ಒಂದು ಆದ್ರೂ ನಾನು ಒಂದೇ ಒಂದು ಬರ್ಡ್ ಇದ್ರು ನೋಡಿ, ಇದಕ್ಕೂ ನೀರು ಊಟ ಎಲ್ಲ ಇಟ್ಟಿದ್ದೀನಿ, ಕ್ಯಾಲ್ಸಿಯಂ ಬ್ಲಾಕು ಇಟ್ಟಿದ್ದೀನಿ ಹೊಸದು ನೋಡಿ, ಒಂಚೂರು ಇನ್ನೂ ಇದೇ ಆಗಿಲ್ಲ ಹೊಸದು. ಪೇಪರ್ ಒಂಚೂರು ಯಾಕೆ ಅಂತಂದರೆ ಪೇಪರು ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ, ಇದು ಸಖತ್ತು ಗಲೀಜು ಮಾಡುತ್ತೆ ನೋಡಿ, ಮಡಕೆ ಮೇಲೆಲ್ಲ ಮಾಡಿಬಿಟ್ಟೈತೆ. ಸೊ ಹಂಗಾಗಿ ನಾನು ಅದನ್ನು ಮುಟ್ಟಕ್ಕೆ ಹೋಗಿಲ್ಲ. ಬಟ್ ಮುಂಬರೋ ದಿನಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೈಸ್, ಕಾಕ್ಟೇಲ್ ಬಗ್ಗೆ ಏನೋ ಡೀಟೇಲ್ ಮಾಹಿತಿಗಳು. ಇವಾಗ ಸದ್ಯಕ್ಕೆ ಅಷ್ಟೇ, ಬ್ರೀಡಿಂಗ್ ಸೀಸನಲ್ಲಿ ಬ್ರೀಡಿಂಗ್ ಆಗ್ತಾಗ ಬ್ರೀಡಿಂಗ್ ಪ್ರೋಗ್ರೆಸ್ ತೋರಿಸ್ತೀನಲ್ಲ, ಅವಾಗ ಇಡೀ ಏವೇರಿ ಅಪ್ಡೇಟ್ ತೋರಿಸ್ತೀನಲ್ಲ, ಆವಾಗ ನಾನು ನಿಮಗೆ ಎಲ್ಲ ಡೀಟೇಲ್ನ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಬರ್ಡ್ಸ್ಗಳೆಲ್ಲ ಸ್ನಾನ ಮಾಡಿ ಎತ್ತವ್ರೆ. ಇಲ್ಲಿ ನೋಡಿ, ಇದು ಎಲ್ಲ ಸ್ನಾನ ಮಾಡಿದ್ರು, ಇದು ಕ್ಲಿಪ್ಪಿಂಗು ನಾನು ತಕ್ಕೊಂಡಿದ್ದೀನಿ, ಬಟ್ ಹಾರಿಜಾಂಟಲಲ್ಲ ವರ್ಟಿಕಲಾಗಿ ತಗೊಂಡಿದ್ದೀನಿ. ಸೊ ನೀವು ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ, ಅವರೆಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗ್ ಥರ ಬರ್ಡ್ಸ್ದೆ ಮಿನಿ ಬ್ಲಾಗು, ಚೆನ್ನಾಗಿರುತ್ತೆ, ನಿಮಗೂ ನೋಡೋಕ್ಕೂ ಕೂಡ ರಿಫ್ರೆಶಿಂಗ್ ಆಗಿರುತ್ತೆ, ಆ ಥರನೇ ಕೂಡ ಪೋಸ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ಅದೇ ಸಾಯಿ ಬರ್ಡ್ಸ್ ವರ್ಲ್ಡ್ ಅಂತಲೇ ನಮ್ಮ ಚಾನಲ್ ಹೆಸರನ್ನೇ ಇಟ್ಟಿದ್ದೀನಿ. ಸುಮಾರು ದಿನದಿಂದ ಇದೆ, ಎಷ್ಟೊಂದು ಜನಕ್ಕೆ ಗೊತ್ತು, ಬಟ್ ಇನ್ನೂ ಸ್ವಲ್ಪ ಜನ ಹೊಸ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಾಗಿಲ್ಲ. ಸೊ ಅವರೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ಸಬ್ಸ್ಕ್ರೈಬ್ ಅಲ್ಲ ಏನಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ರೀಲ್ಸ್ ಕೂಡ ಹಾಕ್ತಾ ಇರ್ತೀನಿ, ಬರ್ಡ್ಸ್ ಪೇರ್ಗಳು, ಬರ್ಡ್ಸ್ ಅಪ್ಡೇಟ್ಗಳು, ಮತ್ತು ಬರ್ಡ್ಸ್ ಮಿನಿ ಬ್ಲಾಗ್ಗಳು ಆಲ್ರೆಡಿ ಹಾಕಿದ್ದೀನಿ, ಹಾಕ್ತಾನೆ ಇರ್ತೀನಿ ಕೂಡ ನೋಡಿ. ಗೈಸ್, ಇವಾಗೆಲ್ಲ ಊಟ ಆಗ್ತಾ ಇಲ್ಲ, ಹೋಗಿ ನೀಟವ್ರು. ಇವಾಗ 2, 3 ಕೆಜಲ್ಲಿ ಇಟ್ಟಿದ್ದೀನಿ ಇವಾಗ ಇದರಲ್ಲಿ. ಆ್ಯಕ್ಚುಲಿ ಈ ಕೆಜಲ್ಲೆಲ್ಲ ಕನೂರುಗಳು ಇತ್ತು ಅವಾಗ, ಇವಾಗ ಇಲ್ಲ. ಆಮೇಲೆ
ಇದೇನಂದ್ರೆ ಕಡ್ಡಿಗಳು ಕೂರಕ್ಕೆ ನೋಡಿ, ಅದಕ್ಕೆ ಸಪ್ಲೈ ಇರೋದು. ಈ ತರ ಕೊಟ್ರೆ ಬರ್ಡ್ ಈ ಬರ್ಡ್ಗೂ ಖುಷಿ ಆಗುತ್ತೆ, ಒಂದು ಕಾಡಲ್ಲಿರೋ ಫೀಲ್ ಬರುತ್ತೆ ಇದಕ್ಕೆ. ಯಾಕೆಂದ್ರೆ ಈ ಕಡ್ಡಿಗಳು ನೋಡಿ, ದಪ್ಪ ಏನಿದೆ ಇದು, ಪಚ್ಚು ಪರ್ಚ ಪೆಚ್ಚ ಏನೋ ಅಂತಾರೆ ಇಂಗ್ಲೀಷಲ್ಲಿ. ಅದೇ ನೋಡಿ ಗೈಸ್, ಇದು ಫುಲ್ಲು ಎಷ್ಟು ದಪ್ಪದಾಗಿದೆ ಸೈಜು. ಆವಾಗ ಏನಾಗುತ್ತೆ, ಬರ್ಡ್ಸ್ಗಳಿಗೆ ಲೆಗ್ಗು ಸ್ವಲ್ಪ ಏನಂತೀವಿ, ಕಾಲು ಹಿಂಗೆ ಕುತ್ಕೊಳತ್ತಲ್ಲ, ನೀಟಾಗಿ ಹೋಲ್ಡ್ ಮಾಡುತ್ತೆ ಇದನ್ನು ಪರ್ಚನ. ನೋಡ್ಬೋದು ನೀವು ಇಲ್ಲಿ ಕಾಲು ಕಾಣ್ತಾ ಇದೆಯಾ. ಆಮೇಲೆ ಬರ್ಡ್ಗೂ ಕೂಡ ಏನು ಫೀಲ್ ಆಗುತ್ತೆ ಅಂತಂದರೆ, ನಾವು ಕೇಜಲ್ಲಿಲ್ಲ, ಯಾವುದೋ ಒಂದು ಕಾಡೊಳಗಡೆ ಮರದ ಮೇಲೆ ಕೂತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಬರ್ಡ್ ಕೂಡ ನ್ಯಾಚುರಲ್ ಆಗಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅದನ್ನು ಆ ಥರ ದಪ್ಪರ್ ಹಾಕಿರೋದು. ಇದಕ್ಕೂ ಮೇಲ್ಗಡೆ ನೋಡಿ, ಆ್ಯಕ್ಚುಲಿ ಇದು ಕನ್ನೂರುಗಳಿಗೆ ಹಾಕಿದ್ರು, ಕನ್ನೂರುಗಳು ದೊಡ್ಡ ಕಾಲಲ್ವಾ, ದೊಡ್ಡ ಕಾಲಿಗೆ ದೊಡ್ಡ ಕಡ್ಡಿನೇ ಇರ್ತಕ್ಕ ಉಂಟು. ಸೊ ಇವಾಗ ನಮ್ಮ ಕೇಜ್ಗಳು ಬಿಟ್ಟರೆ ಇವೆಲ್ಲ ಚಿಕ್ಕದಾಗಿದೆ, ಕೇಜಲ್ಲಿ ಚಿಕ್ಕದಿದೆ ಇದು, ರೌಂಡ್ ಶೇಪ್. ಒಟ್ಟಿನಲ್ಲಿ ರೌಂಡ್ ಶೇಪು ಇಡ್ಬೋದು, ಇಲ್ಲ ನೋಡಿ ಇದು ಬಾಕ್ಸ್ ಟೈಪು ಇಟ್ಟಿದ್ದೀನಿ, ಬಾಕ್ಸ್ ಟೈಪ್ ಇಡ್ಬೋದು. ಬಟ್ ಮ್ಯಾಕ್ಸಿಮಮ್ ನಾನು ಸಜೆಸ್ಟ್ ಮಾಡೋದು ನಿಮಗೆ ಅಂತಂದರೆ ರೌಂಡೇ. ರೌಂಡು ನಿಮಗೆ ಒಂದು ಅಂಗಡಿಗೆ ಸಿಗುತ್ತೆ, ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಸ್ವಲ್ಪ ನೀಲಗಿರಿ ಮರ ಅಥವಾ ಯಾವುದೇ ಹೊಂಗೆ ಮರನೋ ಯಾವುದೋ ಒಂದು ಮರ ಇತ್ತು ಅಂತಂದರೆ ಅದನ್ನು ಚಿಕ್ಕ ಪುಟ್ಟ ಕೊಂಬೆಗಳು ಇರ್ತಾವಲ್ಲ, ಅವನ್ನ ಮುರಿದು ನೀವು ಇದೇ ಥರ ರೆಡಿ ಮಾಡ್ಕೊಬೋದು. ಇಲ್ಲಿ ಇದೆಯಲ್ಲ, ಈ ಥರ ರೆಡಿ ಮಾಡ್ಕೊಬೋದು. ಇವಾಗ ನಾನು ಇಲ್ಲಿ ನೋಡಿದ್ರೆ ರೀಸೆಂಟಾಗಿ ಯಾವುದು ರೆಡಿ ಮಾಡಿಲ್ಲ, ನಾನು ಆಚೆ ಇದೆ ಒಂದು ತೋರಿಸ್ತೀನಿ. ರೀಸೆಂಟಾಗಿ ಯಾವುದು ರೆಡಿ ಮಾಡಿಲ್ಲ, ಬಟ್ ಕನ್ನೂರು ಇದ್ದಾಗ ಇಟ್ಟಿದ್ನಲ್ಲ, ಸೊ ಒಂದು ರೆಡಿ ಮಾಡಿದ್ದೆ ಅವಾಗ. ನೋಡಿ ಗೈಸ್, ಇದು ನೀಲಗಿರಿ ಮರ, ಇದು ನೀಲಗಿರಿ ಮರದ್ದು ಕೊಂಬೆ ಇದು. ಇದು ನೀಟಾಗಿ ಕಟ್ ಮಾಡಿದ್ದೀನಿ ನೋಡಿ, ಮೊಳೆ ಹಾಕಿದ್ದೀನಿ, ಮತ್ತು ಈ ಕಡೆ ಸ್ವಲ್ಪ ಸರಿ ಇಲ್ಲ ಇದು, ಇಲ್ಲಿ ಕಟ್ ಮಾಡಬೇಕು. ತುಂಬ ದಪ್ಪದಾಗುತ್ತೆ ಇದು, ಕಾಲೋನಿ ಕೆಜಿಗೆ ಬೆಸ್ಟು, ಇಲ್ಲ ಅಂದರೆ ನಾರ್ಮಲ್ ಕೆಜಿಗೆ ಅಂದರೆ ನೋಡಿ ಈ ಸೈಜು. ಎಲ್ಲ ಕಟ್ ಮಾಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದು ಕಟ್ ಮಾಡಿರೋದೆ, ಬಟ್ ಸಾಲಲ್ಲ ಅದು, ಇನ್ನೂ ಜಾಸ್ತಿ ಬೇಕು. ಆಮೇಲೆ ನೋಡಿ, ಇದು ನಮ್ಮ ಹಳೆ ಕೇಜ್ದು ಕಡ್ಡಿಗಳು ಹೆಂಗಿದೆ, ಅದೇನಕ್ಕೂ ಉಪಯೋಗ ಇಲ್ವ ಏನು. ಇದರಲ್ಲೊಂದು ಕೇಜು ಮಾಡ್ಬೋದಾ, ಮಾಡ್ಬೋದು ಅನಿಸುತ್ತೆ, ಮೊಳೆನೂ ಬರುತ್ತಲ್ಲ ಗಟ್ಟಿಗೆ. ಇದು ಈ ಮೆಶ್ ಹಾಕ್ಬಿಟ್ಟು ಯೂಸ್ ಮಾಡ್ಬಿಟ್ಟು ಮಾಡ್ಬೋದು. ಇದು ಬಿಡಿ, ಈ ಕಡ್ಡಿಗಳು ಏನಕ್ಕೂ ಯೂಸ್ ಇಲ್ಲ, ಆದರೆ ಅದೇ ಕೇಜ್ ಮಾಡೋಕ್ಕೆ ಬಾರ್ಡ್ರಿಗೆ ಫ್ರೇಮಿಗೆ ಕೇಜ್ದು ಫ್ರೇಮ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಷ್ಟೇ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು, ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ಜೊತೆಗೆ ಯಾರ್ಯಾರಿಗೆಲ್ಲ ಡೌಟ್ಸ್ ಇತ್ತು ಅದೆಲ್ಲ ಇವಾಗ ಕಾಕ್ಟೇಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಲೈಟಾಗಿ ತಿಳಿಸ್ಕೊಟ್ಟಿದ್ದೀನಿ, ಡೀಟೇಲಾಗಿ ಅಂತ ಹೇಳಲ್ಲ, ಲೈಟಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾವ್ಯಾವ ಕಾಕ್ಟೇಲ್ ಪೇರ್ಸಿದೆ ಅಂತ. ಸೊ ಮುಂದಿನ ದಿನಗಳಲ್ಲಿ ಕಾಕ್ಟೇಲ್ಸ್ ಬಗ್ಗೆ ಡೀಟೇಲ್ಸ್ ವಿಡಿಯೋ ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಸಾಯಿ ಬರ್ಡ್ಸ್ ವರ್ಲ್ಡ್ ಅಂತ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಸಾಯಿ ಬರ್ಡ್ಸ್ ವರ್ಲ್ಡ್ ಅಂತ, ಅದು ನೀವು ಸರ್ಚ್ ಮಾಡಿ ಫಾಲೋ ಮಾಡಿ. ನೆಕ್ಸ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್, ನಿಮ್ಗೆ ಏನೇ ಡೌಟ್ ಇದ್ರು ಏನೇ ಅನಿಸುತ್ತೋ ಕಮೆಂಟ್ ಮಾಡಿ ಅಲ್ವಾ. ನಿಮಗೆ ನಮ್ಮ ಬಿಹೇವಿಯರಿಗೆ ನಾನು ವೀಡಿಯೋ ಮಾಡಿದ್ದೀನಿ ಅಂತಂದರೆ ಏನೋ ಒಂದು ಡೌಟ್ ಇರುತ್ತೆ, ಬ್ರೋ ಅದ್ಯಾಕೆ ಈ ಕಡ್ಡಿನ ಕೊಡಬೇಕು, ಏನೋ ಒಂದು ನಿಮ್ಗೇನು ಡೌಟ್ ಇರುತ್ತೋ ತಕ್ಷಣ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಜೊತೆಗೆ ಲೈಕ್ ಮಾಡಿ ಗೈಸ್, ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಇಷ್ಟು ಜನ ನೋಡ್ತಾರೆ ಲೈಕ್ ಮಾಡ್ತಾರೆ ಅಂದರೆ ಡೈಲಿ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ವ್ಲಾಗ್ ನನಗೆ ಬರ್ತೀನಿ, ಅಲ್ಲಿ ಗುಡ್, ಟೇಕ್ ಕೇರ್, ಬಾಯ್ ಬಾಯ್.